आरने तरगतिया विद्यार्थिगळिगे स्वागत। इंदु नावु पाठ 9 एदेगुंदद धीररु। सो एदेगुंदद धीररु मे अंद्रे इल्लि एनु एने समस्ये बंदरु एनन्न हेदरदे मुंदे होगुववरु धैर्यशाली अंत हेळबहुदु। सो बच्चा आज हमें 6th स्टैंडर्ड का लेसन नंबर 9 एदेगुंदद धीररु, जो मुश्किलात का किस तरह से सामना करते हैं बिना डरे। यदे गुंदद मीन्स भय पड़ो अथवा भय पड़दे मुंदे होगुदु, जो बगैर डर नहीं डरेंगे, बगैर डरे जो है सामना करना किसी भी मुसीबत का। वैसे धीर लोग यहाँ पे इस लेसन में M.N. सुंदर राज कवि ने प्रस्तुत किया है। पाठ प्रवेश। प्रतियोब्ब मनुष्यन जीवन बेले बाळुवंतहदु, जीवनदल्लि कष्ट अपाय तोंदरेगळु बरुवुदु सहज, अदक्के धैर्यगडदे विचार माडबेकु, समय प्रज्ञे बळसबेकु, जाण्मेयन्नु प्रदर्शिसि कष्टदिंद होर बरबेकु, अदुवे जीवन। प्रतियोब्ब मनुष्यनद ತಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ಏನದ ಶಾಂತಿಯಿಂದ ಮತ್ತು ಅದು ಯಾವ ರೀತಿಯಿಂದ ದೂರ ಮಾಡಬೇಕು, ತೊಂದರೆಗಳನ್ನ ವಿಚಾರ ಮಾಡುವುದು ಮತ್ತು ಜಾಣ್ಮೆಯಿಂದ ಅದನ್ನ ಧೈರ್ಯ ವಂತಿಕೆಯಿಂದ ಎದುರು ಅಳಿಸಬೇಕು. ಆ ನಂತರನೇ ಅದು ಸಮಯ ಪ್ರಜ್ಞೆ ಏನದ ನಮಗೆ ಆ ಜಾಣ್ಮೆಯ ಮೂಲಕ ಆ ಕಷ್ಟದಿಂದ ಹೊರಬರಲು ಸಹಾಯವಾಗ್ತದ. यहाँ पे हर एक इंसान के जीवन में क्या है, बहुत सारे मुसीबतें आते रहती हैं, मगर उसको हम लोग धैर्य से क्या है सामना करना चाहिए, और वहाँ पे हम सोच विचार के क्या है उसका उस मुसीबत का हल निकालना चाहिए, तो ही वो जो भी कष्ट है दूर होते हैं। वही जीवन है जो हम लोग अपनी सोच विचार से बुद्धिमान से आगे बढ़ते हैं। ಬಸ್ ಅಪಘಾತದಲ್ಲಿ ಸುಧಾ ಚಂದನ್ ಎಂಬ ಹುಡುಗಿ ಕಾಲು ಕಳೆದುಕೊಂಡಳು, ಧೈರ್ಯಗಡದೆ ಕೃತಕ ಕಾಲು ಹಾಕಿಸಿಕೊಂಡಳು, ನೃತ್ಯ ಮಾಡಿದಳು, ಸಾಹಸ ಮೆರೆದಳು. ಅವಳ ಮಯೂರು ನೃತ್ಯ ಜನಪ್ರಿಯತೆ ಹಾಗೂ ಅಪಾರ ಕೀರ್ತಿ ತಂದುಕೊಟ್ಟಿದ. ನನಗೆ ಕಾಲವಿಲ್ಲವೆಂದು ಅವಳು ಕುಳಿತಿದ್ದರೆ ಅವಳ ಬದುಕು ಅವಳಿಗೆ ಹೊರೆಯಾಗುತ್ತಿತ್ತು. ಆದ್ದರಿಂದ ಜೀವನದಲ್ಲಿ ಎಂತಹ ತೊಂದರೆಗಳನ್ನು ಬಂದರೆ ಎದೆಗುಂದದ ಧೈರ್ಯದಿಂದ ಮುನ್ನುಗ್ಗಬೇಕು, ಅಂತಹ ಎದೆಗುಂದದ ಧೀರರೇ ಪರಿಚಯ ಇಲ್ಲಿದೆ. ಯಾ ಪೇ ಏಕ್ ಬಾರ್ ಜೊ ಹೇ ಬಸ್ ಅಪಘಾತ್ ಮೇ ಕ್ಯಾ ಹೇ ಯಾ ಪೇ ಸುಧಾ ಚಂದ್ರನ್ ಜೊ ಆಗೇ ಜಾಕೆ ನ ಮಯೂರ ನೃತ್ಯ ಮೇ ಕ್ಯಾ ಹೇ ಫೇಮಸ್ ಹೇ, ಔರ್ ಟಿವಿ ಸೀರಿಯಲ್ಸ್ ಮೇ ಭಿ ಇನ್ಹೋನೆ ಕಾಮ್ ಕಿಯಾ ಹೇ, ಆಪ್ ಲೋಗೋ ನೇ ದೇಖಾ ಆಚೆಂಗಾ ಉನ್ಕೋ, ಸೋ ಫೇಮಸ್ ಸೀರಿಯಲ್ಸ್ ಹೇ ಉನ್ಕೆ. अगर इन्होंने अपघात में अपने पैर गंवा देने के बाद जो है मेरे पैर चला, मतलब एक पैर उनका जो है एक्सीडेंट में ये हो गया था तो निकालना पड़ा था, अगर मैं अपाहिज हो के सोच के उन्हें बैठते तो जिंदगी में आगे नहीं बढ़ पाते थे, और उनके पास जो नॉलेज है या जो नृत्य की कला है उसे कोई नहीं पहचान पाता था, ना ही उन्होंने अपने आप को उस मुसीबत से बाहर निकाल पाते थे. तो कृत्या का मीन्स वहां पे जो है प्लास्टिक सर्जरी के जरिए उन्होंने दूसरा पैर लगा लिए है, और इसके साथ ही क्या है अपना जो नृत्य है अभी भी उन्होंने करते रहते हैं. सो ऐसे ही धीर लोगों की बातें यहाँ पे इस लेसन में लिए है. नेक्स्ट लेसन पाठत करे बर्रे मकड़े. मोदलने दागे जूलियस इग्लेशियस. सो जूलियो इग्लेशियस उनके बारे में यहाँ पर है. ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಶಿಯಸ್ ತನ್ನ 10ನೇ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು. ಸ್ಪೇನ್ ದೇಶಕ್ಕೆ ಜೋ ಹೇ ಏಕ ಆಪೈ ಬಾಲಕ ಹೈ ಜೂಲಿಯೋ ಇಗ್ಲೇಶಿಯಸ್ ಬೋಲ್ಕೆ ಉನ್ಕು ಜೋ ಹೇ ಫುಟ್ಬಾಲ್ ಬಹುತ್ ಪಸಂದ್ ಹೈತಾ, ಉಸ್ ಗೇಮ್ ಮೇ ಖೇಲ್ನೆ ಕಿ ಬಹುತ್ ಹಿ ಖ್ವಾಹಿಶ್ ರಹತಿ, ತೋ 10 ಸಾಲ್ ಕಿ ಉಮ್ರ ಸೇ ಉನ್ಕು ವೋ ಸಪ್ನಾ ಥಾ ಕಿ ಮೇ ಫುಟ್ಬಾಲ್ ಪ್ಲೇಯರ್ ಬನು. ದಿನದ ಹಂಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿಯೇ ಕಳೆದನು. ಸೊ ದಿನಕ ಜಾದಾ ಸೆ ಜಾದಾ ಸಮಯ ಜೋ ಹೇ ದಿನ ಭರ್ ಮೇ ಉನ್ಹೋ ಫುಟ್ಬಾಲ್ ಖೇಲ್ತೆ ಹುಯೇ ಹಿ ಬಿತಾತೆ ಥೆ. ತಾನು
ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ಸೊ ಇನ್ಕಿ ಖ್ವಾಹಿಷ್ಟಿಗೆ ರಾಷ್ಟ್ರ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಗೇಮ್ ಖೇಲ್ನಾ ಚಾಹಿಯೆ ಔರ್ ಇಂಟರ್ನ್ಯಾಷನಲ್ ಲೆವೆಲ್ ಪೆ ಬಿ ಖೇಲ್ನಾ ಚಾಹಿಯೆ ಆಸೆ ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದ ಸೊ ಈ ಅಪ್ನಾ ಸಪ್ನಾ ಪೂರ್ಣ ಕರ್ನೆಕ್ಲಿಯೋನು ಏಕ್ ಕ್ಲಬ್ ಜಾಯಿನ್ ಕರ್ತೆ ನಿರಂತರ ಅಭ್ಯಾಸ ಮಾಡಿದ ತನ್ನ ಇಪ್ಪತ್ತನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು ಸೊ ಎಸೆ ಕೇಳ್ತೆ ಕೇಳ್ತೆ ಜಬ್ 20 ಇಯರ್ ಕೆ ಹುಯೆ ತೆವನು ಸೊ ಗೋಲ್ ಕೀಪರ್ ಮೇ ಬನ್ಕೆ ಫೇಮಸ್ ಹುಯೆ ರಾಷ್ಟ್ರ ಮಟ್ಟದ ಬೆಳೆದನು ಸೊ ನ್ಯಾಷನಲ್ ಲೆವೆಲ್ ತಕ್ಕಿನ ಕೇಳ್ತೆ ಹಿಂಗೆ ಆದರೆ 1962ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ 1963 ಮೇ ಫ್ರೆಂಡ್ಸ್ ಗೆ ಸಾಥ ಇನ್ನು ಕಾರ್ ಮೇ ಜಾ ರಹೆ ಥೆ ಉಸ್ ಸಮಯ ಕ್ಯಾ ಏಕ್ ಆಕ್ಸಿಡೆಂಟ್ ಹೋ ಜಾತಾ ಆಸ್ಪತ್ರೆ ಸೇರಿದ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನು ನಡೆಯಿತು ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು ಸೊ ಇಸ್ ಆಕ್ಸಿಡೆಂಟ್ ಮೇ ಕ್ಯಾ ಹೈ ಜೋ ಬ್ಯಾಕ್ ಬೋನ್ ಕಾ ಹಿಸ್ಸಾ ಇನ್ಕಾ ಏಕ್ದಮ್ ಕಮ್ಜೋರ್ ಹೋ ಗಯಾ ಶಕ್ತಿಹೀನ್ ಹೋ ಗಯಾ ಇದರಿಂದ ವಿಶ್ವದ ಗೋಲ್ ಕೀಪರ್ ನಾಗುವ ಕನಸು ಅವನ ಕನಸು ನುಚ್ಚು ನೂರಾಯಿತು ಸೊ ಚಲ್ನೆ ಫಿರ್ ನೀ ಅಗರ್ ಹಮ ಬ್ಯಾಕ್ ಬೋನ್ ಅಚ್ಚಾ ರಹಾ ತೋ ಹಮ್ ಲೋಗ್ ಚಲ್ ಫಿರ್ ಸಕ್ತೆ ಹೈ ಸೊ ಇಸ್ ತರಹ ಸೆ ಉನ್ಕಾ ಆಕ್ಸಿಡೆಂಟ್ ಮೇ ಯೇ ಹಾದ್ಸಾ ಹೋನೆ ಕೆ ಬಾದ್ ಜೋ ಹೈ ಉನ್ಕಾ ವರ್ಲ್ಡ್ ನಂಬರ್ ಒನ್ ಗೋಲ್ ಕೀಪರ್ ಬನ್ನೆ ಕಾ ಸಪ್ನಾ ಜೋ ಹೈ ಟೂಟ್ ಗಯಾ ನೆಕ್ಸ್ಟ್ ಜೂಲಿಯೊ ಗುಣಮುಖನಾಗಲು ತುಂಬಾ ದಿನಗಳು ಬೇಕಾದವು ಸೊ ಜೂಲಿಯೊ ಯಹಾ ಪೆ ಅಚ್ಚೆ ಹೋನೆ ಕೆ ಲಿಯೇ ಬಹುತ್ ದಿನ್ ಲಗೆ ಇದರಿಂದ ಅವನಲ್ಲಿ ದುಃಖ ಕೋಪ ಮನೆ ಮಾಡಿತು ಸೊ ಇಸ್ ಹಾದ್ಸೆ ಸೆ ಕ್ಯಾ ಹೈ ಉನ್ಕೆ ಮನ್ ಮೇ ಜೋ ಹೈ ಗುಸ್ಸಾ ಔರ್ ದುಃಖ ಘರ್ ಕರ್ ಗಯಾ ಥಾ ಮನನೊಂದನ್ನು ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದ ಸೊ ಅಪ್ನಿ ಮನ್ ಕೆ ಜೋ ಗುಸ್ಸಾ ಹೈ ಯಾ ದುಃಖ ಹೈ ಉಸ್ಕು ನಿಕಾಲ್ನೆ ಕೆ ಲಿಯೇ ಕ್ಯಾ ಕೋಶಿಶ್ ಕರ್ತೆ ಥೆ ನೋ ಹಾಸ್ಪಿಟಲ್ ಮೇ ಬೈಠ್ ಕೆ ಗಾನೆ ಲಿಖ್ನಾ ಸಾಂಗ್ ಲಿಖ್ನಾ ಔರ್ ಖುದ್ ಹಿ ಗಾನಾ ಇಸ್ ತರಹ ಸೆ ಟೈಮ್ ಬಿತಾತೆ ಥೆ ಅವನ ಇಂಪಾದ ಧ್ವನಿ ಗಮನಿಸಿದ ದಾದಿಯೊಬ್ಬಳು ಗಿಟಾರ್ ಅನ್ನೊಂದು ತಂದು ಕೊಟ್ಟಳು ದಾದಿ ಮೀನ್ಸ್ ನರ್ಸ್ ಸೊ ಉನ್ಕಿ ಆವಾಜ್ ಗಾತೆ ಗಾತೆ ಜೋ ಇತ್ನಿ ಮಧುರ ಆನೆ ಲಗಿ ಥಿ ಉಸ್ ಆವಾಜ್ ಕೋ ಜೋ ಹೈ ಯಹಾ ಪೆ ನರ್ಸ್ ಗೌರ್ ಕರ್ತಿ ಹೈ ಔರ್ ಉನ್ಕು ಏಕ್ ಗಿಟಾರ್ ಲಾಕರ್ ದೇತಿ ಹೈ ಅವನೊಂದು ಅದುವರೆಗೆ ಗಿಟಾರ್ ಅನ್ನು ಮುಟ್ಟಲಿಲ್ಲ ಸೊ ನಿಮ್ಮ ಜಿಂದಗಿ ಕಬ್ಬಿ ಬಿ ಜೋ ಗಿಟಾರ್ ಕು ಹಾತ್ ನೀ ಲಗಾಯತೆ ಆದರೂ ಗಿಟಾರ್ ಅನ್ನು ನುಡಿಸುತ್ತಾ ಹಾಡತೊಡಗಿದ ನಗ ಫಿರ್ವಿ ಗಿಟಾರ್ ಬಜಾತೇವಿ ಗಾನ ಸ್ಟಾರ್ಟ್ ಕರೆ ಈ ರೀತಿಯಾಗಿ ಅವ ಏನ್ ಮಾಡ್ತಾನ ಗಿಟಾರ್ ಅನ್ನ ಆಡಿಸ್ ಇಲ್ಲಿ ಚಿಕಿತ್ಸೆ ಅಂದ್ರಲ್ಲಿ ನೋಡಿದ್ರೆ ಯಾವ ರೀತಿಯಾಗಿ ಕೇಸಿನ ಇತ್ತು ನೆಕ್ಸ್ಟ್ ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು ಸೊ ಎಸೈ 18 ಮಹಿನೆ ಹಾಸ್ಪಿಟಲ್ ಮೇ ಬಿತ್ತಾಯ ಈಗ ಜೂಲಿಯೋ ಇಗ್ಲೇಶಿಯಸ್ ಹಾಡುಗಳಲ್ಲಿ ಮತ್ತು ಗಿಟಾರ ನುಡಿಸುವುದರಿಂದ ಪರಿಣತಿ ಪಡೆದನು ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಸೊ ಇಸ್ ತರಹಸೆ ಅಪ್ನೆ ಗಾನೆ ಜೋ ಗಿಟಾರ್ ಕೆ ಸಾಥ್ ಗಾತೆ ಗಯೆ ಉಸ್ಸೆ ಉನ್ಕು ಆತ್ಮವಿಶ್ವಾಸ್ ಹುವಾ ಸೊ ಉಮ್ಮೀದ್ ಹೈ ಬಚ್ಚೋ ಆಪ್ ಲೋಗೋ ಕೆ ಲೆಸನ್ ಯಹಾಂ ತಕ್ ಸಮಜ್ ಮೇ ಆಯಾ ಹೋಗಾ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಜೋ ಹೈ ನೆಕ್ಸ್ಟ್ ಕ್ಲಾಸ್ ಮೇ ಕಂಟಿನ್ಯೂ ಕರೆಂಗೆ ಇಸ್ಕಾ ಆಪ್ ಅಚ್ಛೆ ಸೆ ಅಭ್ಯಾಸ್ ಕೀಜಿಯೇ ಥ್ಯಾಂಕ್ ಯು